विना वेंकटेशं ननातो ननात सदा वेंकटेशं स्मरामि स्मरामि हरे वेंकटेश प्रसीद प्रसीद प्रियं वेंकटेश प्रियच्च प्रियच्च श्री लक्ष्मी वेंकटरमण स्वामी देवस्थान वसंत नगर बेंगलुरु नानु ई देवस्थानदल्लि प्रधान अर्चकनागिद्देने ನನ್ನ ಹೆಸರು ಅಚ್ಯುತ ರಂಗಶೇಷ ಭಟ್ಟರ್ ಅಂತ ಹೇಳಿ ವೆಂಕಟೇಶ್ವರ ಸ್ವಾಮಿಗೆ ಶ್ರೀನಿವಾಸ ಅಂತ ಹೆಸರು ಬಂದಿದ್ದೆ ಮಹಾಲಕ್ಷ್ಮಿಯಿಂದ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ಇರೋದರಿಂದಾನೇ ಅವರಿಗೆ ಶ್ರೀನಿವಾಸ ಅಂತ ಹೆಸರು ಮಹಾಲಕ್ಷ್ಮಿನ ಪೂಜೆ ಮಾಡಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿಕೊಂಡ್ರೇನೆ ಶ್ರೀನಿವಾಸ ದೇವರು ನಾವು ಕೇಳಿದಂಥ ವರಗಳನ್ನೆಲ್ಲ ಕೊಡ್ತಾರೆ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಗೆ ಬೆಳಗ್ಗೆ 8:30ಕ್ಕೆ ಅಭಿಷೇಕ ಮಾಡ್ತೀವಿ ಅಲಂಕಾರ ವಿಶೇಷ ಅಲಂಕಾರ ಇರುತ್ತೆ ಅವತ್ತಿನ ದಿವಸ ಸಕ್ಕರೆ ಪೊಂಗಲ್ ಪ್ರಸಾದ ಮಾಡಿ ಅಮ್ಮನವರಿಗೆ ನೈವೇದ್ಯ ಮಾಡ್ತೀವಿ ಯಾವುದೇ ಒಂದು ದೇವಸ್ಥಾನದಲ್ಲಿ ಪ್ರಸಾದ ಅಂತಂದ್ರೆ ಫೇಮಸ್ ವಿಷ್ಣು ದೇವಸ್ಥಾನದಲ್ಲಿ ಫೇಮಸ್ ಅಂದ್ರೆ ಪ್ರಸಾದಕ್ಕೆ ಅಲಂಕಾರಕ್ಕೆ ಸಕ್ಕರೆ ಪೊಂಗಲ್ ಪ್ರಸಾದ ಪುಳಿಯೋಗರೆ ಪ್ರಸಾದ ವೆಣ್ ಪೊಂಗಲ್ ಪ್ರಸಾದ ಇವೆಲ್ಲ ತುಂಬಾ ಫೇಮಸ್ ಆಗಿರುತ್ತೆ ನಮ್ಮ ಹಿರಿಯರು ನನಗೆ ಹೆಂಗೆ ಹೇಳಿಕೊಟ್ರೋ ಆ ರೀತಿಯಲ್ಲಿ ನಾನು ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ಈ ಸಕ್ಕರೆ ಪೊಂಗಲ್ ಪ್ರಸಾದ ಮಾಡೋದು ಇವತ್ತಿನ ದಿವಸ ತೋರಿಸ್ಕೊಡ್ತೀನಿ ಈ ಸಕ್ಕರೆ ಪೊಂಗಲ್ ಪ್ರಸಾದ ಅಂದರೆ ತುಂಬಾ ಇಷ್ಟ ಮಹಾಲಕ್ಷ್ಮಿಗೆ ಆದ್ದರಿಂದ ಎಲ್ಲರೂ ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಈ ಸಕ್ಕರೆ ಪೊಂಗಲ್ ಪ್ರಸಾದವನ್ನು ಮಾಡಿ ತಾಯಿಗೆ ನೈವೇದ್ಯವನ್ನು ಮಾಡಿ ಎಲ್ಲರೂ ಪ್ರಸಾದವನ್ನು ಆಗಿ ತಗೊಳ್ಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮೊದಲು ಪಾತ್ರೆ ಇಟ್ಟು ಒಂದು ಚೊಂಬಷ್ಟು ನೀರು ಹಾಕಬೇಕು ಒಂದು ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಹೆಸರು ಬೇಳೆ ಈ ಥರ ಮಾಡೋದು ನಿಮಗೇನಾದರೂ ಲೇಟ್ ಆಯಿತು ಈ ಥರ ಬಟ್ಟಲಲ್ಲಿ ಬೇಳೆ ಬೇಯಿಸೋದು ನಿಮಗೆ ಲೇಟ್ ಆಗುತ್ತೆ ಅಂತಂದರೆ ಬೇಕಾದರೆ ಸಪ್ರೇಟಾಗಿ ಒಂದು ಕುಕ್ಕರಲ್ಲಿ ಒಂದು ಎರಡು ವಿಸಿಲ್ ಬರೋವರೆಗೂ ಆ ಬೇಳೆನ ಬೇಯಿಸ್ಕೋಬೋದು ಒಂದು ಸ್ವಲ್ಪ ಹೊತ್ತಾದಮೇಲೆ ಬೇಳೆ ಚೆನ್ನಾಗಿ ನೀರಲ್ಲಿ ಕುದಿತಾ ಇದ್ದರೆ ಈ ಥರ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಬೇಳೆ ಬೇಳೆ ಚೆನ್ನಾಗಿ ಪೇಸ್ಟ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಆಮೇಲೆ ಈ ಥರ ಬೆಂದ ಮೇಲೆ ಈ ಥರ ಬಟ್ಲಿಗೆ ಫಸ್ಟ್ ಹೆಸರುಬೇಳೆ ಹಾಕ್ಕೊಂಡು ಆ ಹೆಸರುಬೇಳೆ ಒಂದು ನೀರಲ್ಲೇ ಅಕ್ಕಿನ ಬೇಯಿಸಬೇಕಾಗತ್ತೆ ಇದು ಅರ್ಧ ಕೆ ಜಿ ಹೆಸರುಬೇಳೆಗೆ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಅಕ್ಕಿ ರಾ ರೈಸ್ ಆದರೂ ಪರವಾಗಿಲ್ಲ ಮುದ್ದೆ ಆಗೋ ಅಕ್ಕಿ ಆದರೂ ಪರವಾಗಿಲ್ಲ ಯಾವುದಾದ್ರೂ ಸರಿ ಚೆನ್ನಾಗಿ ತೊಳೆದು ಈ ಹೆಸರುಬೇಳೆ ಬೇಯ್ತಾ ಇರತ್ತಲ್ಲ ಆ ಒಂದು ನೀರಿಗೇನೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಕ್ಕಿ ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಂದಾಜು ನಮಗೆ ಗೊತ್ತಾಗುತ್ತಲ್ಲ ಆ ಅಂದಾಜಷ್ಟು ನೀರು ಹಾಕ್ಕೋಬೇಕಾಗತ್ತೆ ನೀರು ಹಾಕ್ಕೊಂಡು ಒಂದು ಸತಿ ಕಲಸಿ ಅಕ್ಕಿ ಬೇಳೆ ಹಾಕಿದ ಮೇಲೆ ಸ್ವಲ್ಪ ಇದನ್ನು ಹುಷಾರಾಗಿ ನೋಡ್ಕೋಬೇಕು ಯಾಕಂದರೆ ಹೆಸರುಬೇಳೆ ಇರೋದರಿಂದ ಅಡಿ ಹಿಡಿಯೋ ಚಾನ್ಸಸ್ ಇರುತ್ತೆ ಅದರಿಂದ ಆವಾಗವಾಗ ಸ್ವಲ್ಪ ಕಲಿಸ್ತಾ ಇರಿ ಇಲ್ಲಾಂದರೆ ಬೇಗ ಸೀದೋಗುತ್ತೆ ಈ ಥರ ಏನಾದರೂ ನಿಮಗೆ ಕೆಲಸ ಇದ್ದು ಸೀದೋಗುತ್ತೆ ಅಂತ ಏನಾದರೂ ಭಯ ಇದ್ದರೆ ಸ್ವಲ್ಪ ತುಪ್ಪ ಹಾಕ್ಬಿಡಿ ಅದರೊಳಗೆ ಒಂದು 100 ಗ್ರಾಮ್ ತುಪ್ಪ ಹಾಕಿದ್ದೀವಿ ತುಪ್ಪ ಹಾಕಿದ್ರೆ ಸೀದೋಗಲ್ಲ ಇದನ್ನು ಒಂದು ಹಾಫ್ ಆನ್ ಅವರ್ ಅಕ್ಕಿನ ಹೆಸರುಬೇಳೆನ ಎರಡು ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಬೆಂದ ಮೇಲೆ ಈ ಥರ ಆಗುತ್ತೆ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಬೇಕಾಗತ್ತೆ ಈ ಥರ ಬೆಂದ ಮೇಲೆ ಇದನ್ನು ಕೆಳಗಿಳಿಸಿಟ್ಕೊಂಡು ಈಗ ಬೆಲ್ಲದ ಪಾಕ ಹೆಂಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಅರ್ಧ ಕೆ ಜಿ ಹೆಸರುಬೇಳೆ 1 ಕೆ ಜಿ ಅಕ್ಕಿಗೆ 3 ಕೆ ಜಿಯಷ್ಟು ಬೆಲ್ಲ ಹಾಕಬೇಕಾಗತ್ತೆ ಪುಡಿ ಮಾಡಿಟ್ಕೊಂಡು ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ ನೀರು ಹಾಕ್ಕೊಂಡು ಒಂದು ಸತಿ ಕಲಿಸ್ಬೇಕಾಗತ್ತೆ ಏನಪ್ಪ ಅಂದರೆ ಸಕ್ಕರೆ ಪೊಂಗಲ್ಗೆ ಬೆಲ್ಲನೇ ತುಂಬ ಮುಖ್ಯ ಅಚ್ಚು ಬೆಲ್ಲ ಉಂಡೆ ಬೆಲ್ಲ ಮತ್ತು ಕಪ್ಪು ಬೆಲ್ಲ ಅಂತ ಬರುತ್ತೆ ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ಮಾಡಬೇಕಾದ್ರೆ ಈ ಕಪ್ಪು ಬೆಲ್ಲನೇ ಉಪಯೋಗಿಸೋದು ಈ ಪೂಜಾ ಸ್ಟೋರ್ಸಲ್ಲಿ ಈ ಪೂಜೆ ಸಾಮಾನು ಸಿಗುವಂಥ ಅಂಗಡಿಗಳಲ್ಲಿ ಕಪ್ಪು ಬೆಲ್ಲ ಅಂತ ಹೇಳಿದರೆ ಆಯುರ್ವೇದದ ಅಂಗಡಿಗಳಲ್ಲಿ ಕಪ್ಪು ಬೆಲ್ಲ ಅಂತ ಕೇಳಿದರೆ ಕೊಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಕಪ್ಪು ಬೆಲ್ಲ ಸಿಗಲಿಲ್ಲ ಅಂತಂದರೆ ಉಂಡೆ ಬೆಲ್ಲನ ಯೂಸ್ ಮಾಡಿ ಬೆಲ್ಲ ಈ ಥರ ಕಳಿಸ್ತಾ ಇದ್ದರೆ
ಇದರ ಪಾಕ ಚೆನ್ನಾಗಿ ಆಗುತ್ತೆ ನೋಡಿಕೋಬೇಕು ಒಳಗಡೆ ಯಾವುದು ಉಂಡೆ ಇಲ್ಲದಿರೋ ತರ ಚೆನ್ನಾಗಿ ಪಾಕ ಬೆಲ್ಲ ಕರಗೋ ತರ ಚೆನ್ನಾಗಿ ಕಲಸಬೇಕು ಚೆನ್ನಾಗಿ ಪಾಕ ಆದಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ತುಪ್ಪ ತುಪ್ಪ ಎಷ್ಟು ಹಾಕ್ತಿರೋ ಪ್ರಸಾದ ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ತರ ನೋಡಿ ತುಪ್ಪ ಚೆನ್ನಾಗಿ ಕಾದ ಮೇಲೆ ಗೋಡಂಬಿ ದ್ರಾಕ್ಷಿ ಎರಡನ್ನು ಹಾಕಿ ಗೋಡಂಬಿ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ತುಪ್ಪದಲ್ಲಿ ಉರಿಬೇಕಾಗುತ್ತೆ ಈ ಗೋಡಂಬಿ ಮತ್ತು ದ್ರಾಕ್ಷಿನ ನಿಮಗೆ ಎಷ್ಟು ಬೇಕಾದರೂ ಹಾಕಬಹುದು ಅಂದ್ರೆ ಒಂದು ಅಂದಾಜು 1 ಕೆಜಿ ಗೆ ಒಂದು 200 ಗ್ರಾಂ ಅಷ್ಟು ಗೋಡಂಬಿ 100 ಗ್ರಾಂ ದ್ರಾಕ್ಷಿ ಅಷ್ಟು ಹಾಕೋಬಹುದು ಬೇಕಾದರೆ ಬಾದಾಮಿ ಕೂಡ ಹಾಕೋಬಹುದು ಇನ್ನೇನು ರೋಸ್ಟ್ ಆಗುತ್ತೆ ಅನ್ಬೇಕಾದ್ರೆ ಕೊಬ್ಬರಿ ತುರ್ಕೊಂಡಿರಬೇಕು ಒಣಕೊಬ್ಬರಿ ಒಣಕೊಬ್ಬರಿ ತುರ್ಕೊಂಡಿರೋದನ್ನ ಅದರಲ್ಲಿ ಹಾಕಿ ಅದನ್ನ ರೋಸ್ಟ್ ಆಗಿ ಉರ್ಕೋಬೇಕಾಗುತ್ತೆ ಒಣಕೊಬ್ಬರಿ ಗೋಡಂಬಿ ದ್ರಾಕ್ಷಿ ಈ ಮೂರನ್ನು ರೋಸ್ಟ್ ಆಗೋದವರೆಗೂ ಉರ್ಕೋಬೇಕಾಗುತ್ತೆ ಒಂದು ಎರಡು ಒಣಕೊಬ್ಬರಿನ ಚೆನ್ನಾಗಿ ತುರಿದಿಟ್ಕೊಂಡು ಅದನ್ನ ಈ ತರ ಹಾಕಬೇಕಾಗುತ್ತೆ ಇದರ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಲವಂಗ ಇವೆರಡನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಏಲಕ್ಕಿನ ಒಗ್ಗರಣೆಯಲ್ಲಿ ಹಾಕೋದ್ರಿಂದ ಆ ಏಲಕ್ಕಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ತುಂಬಾ ಜನ ಈ ಸಕ್ಕರೆ ಪೊಂಗಲ್ಗೆ ಲವಂಗ ಹಾಕಲ್ಲ ಆದರೆ ಈ ಲವಂಗ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ತರ ಚೆನ್ನಾಗಿ ರೋಸ್ಟ್ ಆದಮೇಲೆ ಈ ಬೆಲ್ಲದ ಪಾಕ ಇರುತ್ತಲ್ಲ ಆ ಪಾಕದ ಬಟ್ಟಲಿಗೆ ಆ ಕುದಿತಾ ಇರೋ ಬೆಲ್ಲಕ್ಕೆ ಈ ಒಗ್ಗರಣೆಯನ್ನು ಹಾಕೋಬೇಕಾಗುತ್ತೆ ಕೆಲವೊಬ್ಬರು ಈ ಒಗ್ಗರಣೆಯನ್ನು ಅಕ್ಕಿ ಬೆಲ್ಲ ಹಾಕದ ಮೇಲೆ ಹಾಕ್ತಾರೆ ಇನ್ನು ಕೆಲವೊಬ್ಬರು ಈ ಬೆಲ್ಲಕ್ಕೆ ಹಾಕೋತಾರೆ ಯಾವ ತರ ಬೇಕಾದರೂ ಮಾಡಬಹುದು ಈ ಒಗ್ಗರಣೆ ಹಾಕಿ ಚೆನ್ನಾಗಿ ಪಾಕನ ಕಲಸಬೇಕು ಆದಮೇಲೆ ನಾವು ಆಗ್ಲೇ ಅನ್ನ ಮಾಡಿದ್ವಲ್ಲ ಈ ಬೆಲ್ಲದ ಪಾಕಕ್ಕೆ ಹಾಕಿ ಕಲಸಬೇಕಾಗುತ್ತೆ ಹಾಕಿ ಚೆನ್ನಾಗಿ ಕಲಸಬೇಕು ಈ ತರ ಚೆನ್ನಾಗಿ ಕುದಿಬೇಕು ಆಗಾಗ ಸ್ವಲ್ಪ ಕಲಸ್ತಾ ಇರಬೇಕು ಇಲ್ಲಾಂದ್ರೆ ಅಡಿ ಸೀದೋಗುತ್ತೆ ಈ ತರ ಕಲಸಬೇಕಾದ್ರೆ ನಿಮಗೆ ಏನಾದರೂ ಸೀದೋಗ್ತಾ ಇದೆ ಅಂತ ಏನಾದರೂ ನಿಮಗೆ ಅನ್ಸಿದ್ರೆ ಆ ಸ್ಮೆಲ್ ಏನಾದರೂ ಬಂದ್ರೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಹಾಕಿ ನೀವು ಕಲಸಿದ್ರೆ ಅಡಿ ಬೇಗ ಸಿದೋಗಲ್ಲ ಆ ಒಂದು ತುಪ್ಪದ ಜಿಡ್ಡು ಕೆಳಗಡೆ ಇದ್ದಾಗ ನಿಮಗೆ ಪ್ರಸಾದ ಸಿದೋಗಲ್ಲ ಬೆಲ್ಲದ ಪಾಕಕ್ಕೆ ಅಕ್ಕಿ ಹೆಸರು ಬೇಳೆ ಎಲ್ಲ ಹಾಕಿದ ಮೇಲೆ ಇದನ್ನ ಚೆನ್ನಾಗಿ ಕಲಸ್ತಾ ಇದ್ವಿ ಚೆನ್ನಾಗಿ ಕಲಸ್ತಾ ಇದ್ರೆ ಒಂದು ಸ್ವಲ್ಪ ತಾದ ಮೇಲೆ ಈ ಬೆಲ್ಲದ ಪಾಕದ ಜೊತೆ ಈ ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಗಟ್ಟಿಯಾಗುತ್ತೆ ಈ ಗಟ್ಟಿ ಆದಮೇಲೆ ಒಂದು 10 ನಿಮಿಷ ಸ್ಟೌ ಆಫ್ ಮಾಡಿ ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡಿ ಆ 10 ನಿಮಿಷ ಆದಮೇಲೆ ಅದು ಚೆನ್ನಾಗಿ ಆ ಬೆಲ್ಲದ ಪಾಕದ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ನಮಗೆ ಪ್ರಸಾದ ರೆಡಿ ಆಗುತ್ತೆ ಒಂದು 10 ನಿಮಿಷ ತಟ್ಟೆ ಮುಚ್ಚಿಟ್ಟು ತೆಗೆದ ಮೇಲೆ ಪ್ರಸಾದ ನೋಡಿ ಈ ತರ ಗಟ್ಟಿಯಾಗಿ ಆಗುತ್ತೆ ಈಗ ಸಕ್ಕರೆ ಪೊಂಗಲ್ ಪ್ರಸಾದ ರೆಡಿಯಾಗಿದೆ ಈ ರೀತಿಯಾಗಿ ನಮ್ಮ ದೇವಸ್ಥಾನದಲ್ಲಿ ನಾವು ಸಕ್ಕರೆ ಪೊಂಗಲ್ ಪ್ರಸಾದವನ್ನು ನಮ್ಮ ಹಿರಿಯರು ಹೆಂಗೆ ಹೇಳಿಕೊಟ್ರೋ ಆ ರೀತಿ ಮಾಡಿದೀವಿ ಎಲ್ಲರಿಗೂ ನಮ್ಮ ದೇವರು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಸುಖ ಸಂತೋಷ
ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನಾ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ಸುಮಾರು ಒಂದು 100 ವರ್ಷದಿಂದ ಈ ದೇವಸ್ಥಾನ ಇದೆ, ತುಂಬ ಮಹಿಮೆ ಅಂತ ದೇವಸ್ಥಾನ ಇದು. ಇಲ್ಲಿ ಪ್ರಸಾದನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸಕ್ಕರೆ ಪೊಂಗಲ್ಲ ನಮ್ಮ ರಂಗಶೇಷ್ ಭಟ್ರು ಅಂತ ಅವರೇ ಸ್ವತಃ ಅವ್ರ ಕೈಯಿಂದನೇ ಮಾಡೋದು, ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಮೊನ್ನೆ ಯೂಟ್ಯೂಬಲ್ಲೂ ಪುಳಿಯೋಗರೆ ಏನು ಮಾಡೋದು ಅಂತ ಕೂಡ ಯೂಟ್ಯೂಬಲ್ಲೂ ಅವ್ರು ಅಪ್ಲೋಡ್ ಮಾಡಿದರು. ಯಾವಾಗಲೂ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಇವತ್ತು ಸಕ್ಕರೆ ಪೊಂಗಲ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಪ್ರಸಾದ. ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಏನೇ ಸ್ಟ್ರೆಸ್ ಏನಾದರೂ ಇದ್ದರೆ. ಯಾವಾಗಲೂ 7 o'clock ಪೂಜೆ ಎಲ್ಲ ಮಾಡ್ತಾರೆ, ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಬಂದರೆ. ಇವತ್ತು ಸಕ್ಕರೆ ಪೊಂಗಲ್ ಪ್ರಸಾದ ಮಾಡಿದ್ದಾರೆ. ಒಂದೊಂದು ಟೈಮು ಪಲಾವು, ಚಿತ್ರಾನ್ನ, ಉಪ್ಪಿಟ್ಟು ಆ ಥರ ಎಲ್ಲ ಕೊಡ್ತಿರ್ತಾರೆ ಪ್ರಸಾದ. ನಾವು ದಿನ ನಮ್ಮ ದೇವಸ್ಥಾನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಡೈಲಿ ಬರ್ತೀವಿ. ದೇವರಿಗೆ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಪ್ರತಿನಿತ್ಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡಿತೀವಿ. ತುಂಬ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಇಲ್ಲೇ ಬಂದು ಒಂದು 10 ನಿಮಿಷ ಕೂತಿದ್ದು ಪ್ರಸಾದ ತಿನ್ಕೊಂಡು ಡೈಲಿ ಬಂದರೆ ಒಂದು ಸಮಾಧಾನ ಈ ದೇವಸ್ಥಾನಕ್ಕೆ. ಹಾಗಾಗಿ ಎಲ್ಲರೂ ಬನ್ನಿ, ದೇವಸ್ಥಾನದಲ್ಲಿ ದೇವರ ದರ್ಶನ ಪಡಿಬೇಕೆಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ. ಈ ರೀತಿಯಾಗಿ ಎಲ್ಲರೂ ಸಕ್ಕರೆ ಪೊಂಗಲ್ ಪ್ರಸಾದವನ್ನು ಮಾಡಿ ನಿಮ್ಮ ಮನೆಯ ದೇವರಿಗೆ ನೈವೇದ್ಯವನ್ನು ಮಾಡಿ ನಿಮ್ಮ ಮನೆಯ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರಲ್ಲೂ ಪ್ರಾರ್ಥನೆ.